ಹಾಯ್ ಹಲೋ ನಮಸ್ಕಾರ ಎಲ್ರಿಗೂ ಮನೆಮಂತ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಸ್ವಾಗತ ಚಕ್ಕೆ ಅಥವಾ ದಾಲ್ಚಿನಿಯನ್ನು ನಾವು ಆಲ್ಮೋಸ್ಟ್ ಅಡುಗೆಯಲ್ಲೆಲ್ಲ ಬಳಸ್ತೀವಿ ಅದೇ ರೀತಿಯಲ್ಲಿ ನಮ್ಮ ಆರೋಗ್ಯಕ್ಕೆ ಕೂಡ ಇದು ಒಂದು ಬೆಸ್ಟ್ ಮೆಡಿಸಿನ್ ಆ್ಯಕ್ಚುಲಿ ಬೇರೆ ಬೇರೆ ರೀತಿಯ ಆರೋಗ್ಯ ಸಮಸ್ಯೆಗಳನ್ನು ದೂರ ಇಡೋದಕ್ಕೆ ಹೆಲ್ಪ್ ಆಗುತ್ತೆ ಇವತ್ತಿನ ವಿಡಿಯೋದಲ್ಲಿ ನಾನು ದಾಲ್ಚಿನಿ ಟೀ ಮಾಡೋದು ಹೇಗೆ ಹಾಗೆ ಅದರಿಂದ ನಮಗೆ ಏನೇನು ಹೆಲ್ತ್ ಬೆನಿಫಿಟ್ ಸಿಗುತ್ತೆ ಅದನ್ನು ಕುಡಿಯೋದ್ರಿಂದ ಅನ್ನೋದನ್ನು ಹೇಳ್ತಾ ಇದ್ದೀನಿ ವಿಡಿಯೋನ ಪೂರ್ತಿ ನೋಡಿ ಅದಕ್ಕೂ ಮುಂಚೆ ನೀವಿನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡೋದನ್ನು ಮರಿಬೇಡಿ ಅದರಿಂದಾಗಿ ನೀವು ನಾನು ಹಾಕುವಂತಹ ಎಲ್ಲ ವಿಡಿಯೋಗಳ ನೋಟಿಫಿಕೇಷನನ್ನು ಪಡೆಯಬಹುದು ಇದಕ್ಕೆ ನೀವು ಬೇಕಂದರೆ ಚಕ್ಕೆನ ಹಾಗೇ ತೊಗೊಳ್ಬೋದು ಒಂದೂವರೆ ಇಂಚ್ ಆಗುವಷ್ಟು ತೊಗೊಳ್ಬಹುದು ಅಥವಾ ಸಿನಾಮನ್ ಪೌಡರ್ ಇದ್ದರೆ ಅದನ್ನು ಕೂಡ ತೊಗೊಳ್ಬಹುದು ನಾನು ಸಿನಾಮನ್ ಪೌಡರ್ನ ಯೂಸ್ ಮಾಡಿಕೊಂಡು ಮಾಡ್ತಾ ಇದ್ದೀನಿ ಫಸ್ಟಿಗೆ ಒಂದು ಪಾತ್ರೆಗೆ ಒಂದು ಲೋಟ ಆಗುವಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ 200 ml ಆಗುವಷ್ಟು ನೀರನ್ನು ಹಾಕ್ಕೊಂಡಿದ್ದೀನಿ ಇವಾಗ ಫಸ್ಟಿಗೆ ನೀರನ್ನು ಬಿಸಿಗಿಟ್ಕೊಳ್ಬೇಕು ನೀರು ಸ್ವಲ್ಪ ಬಿಸಿ ಆಗ್ತಾ ಇದ್ದಂಗೆ ಇದಕ್ಕೆ ಅರ್ಧ ಟೀಸ್ಪೂನ್ ಆಗುವಷ್ಟು ಚಕ್ಕೆ ಪೌಡರನ್ನು ಹಾಕ್ಕೊಳ್ತಾ ಇದ್ದೀನಿ ಇದನ್ನ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು ಇದನ್ನ ಈಗ ಸಣ್ಣ ಉರಿಯಲ್ಲಿ ಕುದಿಯೋಕೆ ಬಿಡಬೇಕು ಒಂದು 5 ನಿಮಿಷ ಆದರೂ ಚೆನ್ನಾಗಿ ಕುದಿಬೇಕದು ಈ ಥರ ಮಾಡಿ ಕುಡಿಯೋದ್ರಿಂದ ಬ್ಲಡ್ ಶುಗರ್ ಲೆವೆಲ್ ಕಂಟ್ರೋಲ್ಗೆ ಬರೋಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ ಇದು ಡಯಾಬಿಟಿಕ್ ಪೇಷಂಟ್ಸ್ಗೆ ಒಂದು ಬೆಸ್ಟ್ ಮೆಡಿಸಿನ್ ಅಂತ ಹೇಳಬಹುದು ಹಾಗೆಯೇ ದೇಹದಲ್ಲಿರುವ ಎಕ್ಸ್ಟ್ರಾ ಫ್ಯಾಟ್ ಏನಿರುತ್ತಲ್ಲ ಕೊಬ್ಬು ಏನಿರುತ್ತಲ್ಲ ಅದನ್ನು ಕರಗಿಸೋದಕ್ಕೂ ಹೆಲ್ಪ್ ಮಾಡುತ್ತೆ ಇದರಿಂದಾಗಿ ವೆಯ್ಟ್ ಲಾಸ್ ಮಾಡ್ಕೊಳ್ಳೋರಿಗೂ ಕೂಡ ಒಂದು ಬೆಸ್ಟ್ ನ್ಯಾಚುರಲ್ ಡ್ರಿಂಕ್ ಅಂತಲೇ ಹೇಳಬಹುದು ಹಾಗೆಯೇ ನಮ್ಮ ಇಮ್ಯುನಿಟಿ ಜಾಸ್ತಿ ಮಾಡ್ಕೊಳ್ಳೋಕೆ ರೋಗ ನಿರೋಧಕ ಶಕ್ತಿ ಹೆಚ್ಚಿಸ್ಕೊಳ್ಳೋಕೆ ಕೂಡ ಇದು ಹೆಲ್ಪ್ ಆಗುತ್ತೆ ಹಾಗೆಯೇ ಜೀರ್ಣ ವ್ಯವಸ್ಥೆಗೆ ಅಥವಾ ನಮ್ಮ ಜೀರ್ಣಕ್ಕೆ ತುಂಬಾ ಒಳ್ಳೆಯದು ಡೈಜೆಷನ್ ಕರೆಕ್ಟ್ ಆಗ್ತಿಲ್ಲ ಅಜೀರ್ಣ ಆಗ್ತಾ ಇರುತ್ತೆ ಗ್ಯಾಸ್ಟ್ರಿಕ್ ಆಗ್ತಾ ಇರುತ್ತೆ ಅನ್ನೋರು ಈ ಥರ ಮಾಡಿ ಕುಡಿಬಹುದು ಚಕ್ಕೆಯಿಂದ ಒಂದು ಟೀ ಥರ ಮಾಡಿ ಕುಡಿಬಹುದು ಹಾಗೆಯೇ ಇದು ನಮ್ಮ ದೇಹದಲ್ಲಿರುವ ಕೆಟ್ಟ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡ್ಕೊಳ್ಳೋಕೆ ಹೆಲ್ಪ್ ಆಗುತ್ತೆ ಇದರಿಂದಾಗಿ ಹೃದಯ ಸಂಬಂಧಿ ಸಮಸ್ಯೆಗಳೇನಾದರೂ ಬರುವಂತಹ ರಿಸ್ಕ್ ಇದ್ದರೆ ಚಾನ್ಸಸ್ ಇದ್ದರೆ ಅದನ್ನು ನಾವು ಕಡಿಮೆ ಮಾಡ್ಕೊಳ್ಬಹುದು ಹಾಗೆಯೇ ಲೇಡೀಸ್ಗೆ ಪೀರಿಯಡ್ಸ್ ಟೈಮಲ್ಲಿ ತುಂಬ ಪೇಯ್ನ್ ಇರುತ್ತಲ್ಲ ಅದನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೂ ಕೂಡ ಈ ಥರ ಮಾಡಿ ಕುಡಿಯೋದು ಹೆಲ್ಪ್ ಆಗುತ್ತೆ ನ್ಯಾಚುರಲ್ ಡ್ರಿಂಕ್ ಮಾಡ್ಕೊಳ್ಬಹುದು ನಾವು ಹಾಗೆಯೇ ಇನ್ನೊಂದು ಅಂತ ಹೇಳಿದರೆ ವೆರಿ ಇಂಪಾರ್ಟೆಂಟ್ ಆ್ಯಕ್ಚುಲಿ ಬ್ಯಾಕ್ಟೀರಿಯಲ್ ಇನ್ಫೆಕ್ಷನ್ನಿಂದ ಕೆಮ್ಮು ಕಫ ಗಂಟಲು ನೋವು ಎಲ್ಲ ಆಗ್ತಾ ಇರುತ್ತಲ್ಲ ಕೆಲವೊಬ್ಬರಿಗೆ ಪದೇ ಪದೇ ಆಗುತ್ತೆ ಸೊ ಅದಕ್ಕೆ ಕೂಡ ಈ ದಾಲ್ಚಿನಿ ಪೌಡರಿಂದ ಮಾಡುವಂತಹ ಟೀ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಬೆಸ್ಟ್ ಮೆಡಿಸಿನ್ ಕೂಡ ಹೌದು ಇದಿವಾಗ ಚೆನ್ನಾಗಿ ಕುದ್ದಿದೆ ನಾನು ಸ್ಟವ್ ಆಫ್ ಮಾಡ್ಕೊಂಡ್ಬಿಡ್ತೀನಿ ಇದನ್ನು ಸೋಸ್ಕೊಳ್ಬೇಕೀಗ ನಾವು ಪೌಡರ್ ಹಾಕಿರೋದ್ರಿಂದ ಸೋಸಲೇಬೇಕು ಅಂತ ಏನೂ ಇಲ್ಲ ಬಟ್ ಸೋಸ್ಕೊಂಡ್ರೆ ಇನ್ ಕೇಸ್ ಏನಾದರೂ ಸ್ವಲ್ಪ ದೊಡ್ಡ ದೊಡ್ಡದ ಪೀಸ್ ಥರ ಏನಾದರೂ ಉಳ್ಕೊಂಡಿದ್ರೆ ಅದೆಲ್ಲ ಹೋಗುತ್ತೆ ಸೊ ಈ ಥರ ಕೆಲವು ಸರಿ ಉಳ್ಕೊಂಡಿರುತ್ತೆ ಅದು ಗಂಟಲಿಗೆ ಸಿಕ್ಕಿದಾಗ ಒಂಥರ ಕೆರೆತ ಥರ ಸ್ಟಾರ್ಟ್ ಆಗುತ್ತೆ ಕೆಲವೊಬ್ಬರಿಗೆ ಅದಕ್ಕಾಗಿ ಸೋಸ್ಕೊಳ್ಬಹುದು ಚಕ್ಕೆ ಅಥವಾ ದಾಲ್ಚಿನಿಯಿಂದ ಮಾಡುವಂತಹ ಅದರ ಪೌಡರಿಂದ ಮಾಡಿರುವಂತಹ ಈ ಥರ ನ್ಯಾಚುರಲ್ ಡ್ರಿಂಕನ್ನು ಪ್ರತಿದಿನ ಏನು ಕುಡಿಬೇಕಂತ ಇಲ್ಲ ವಾರದಲ್ಲಿ 2 ಅಥವಾ 3 ಸರಿ ಕುಡಿದ್ರೂ ಕೂಡ ಸಾಕಾಗುತ್ತೆ ಅಥವಾ ಕೆಲವೊಂದು ಆರೋಗ್ಯ ಸಮಸ್ಯೆಗಳಿಗಾದರೆ ಆ ಪ್ರಾಬ್ಲಮ್ ಇದ್ದಾಗ 1-2 ದಿನ ಕುಡಿದ್ರೆ ಕೂಡ ಸಾಕಾಗುತ್ತೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಮನೆಮದ್ದು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ಶೇರ್ ಮಾಡಿ ನಾಳೆ ಇನ್ನೊಂದು ಹೊಸ ವಿಡಿಯೋದೊಂದಿಗೆ ಮತ್ತೆ ಬರ್ತೀನಿ ಥ್ಯಾಂಕ್ ಯು